Hi friends, welcome back my channel. Nan Archana Kori. Ivattina topic main important agirodu normal delivery ge help ago nalku main amshagalannu tilisikodta idini. Video na skip madade kone tanaka nodi hagu innu hechchina mahitigagi subscribe agi pakkadalliro bell icon na click ಮಾಡಿ. ಮೊದಲ ಬಾರಿ ಗರ್ಭಿಣಿಯಾದಾಗ ಹೆಣ್ಣಿನಲ್ಲಿ ಸಂತೋಷ ಆತಂಕ ಸೇರಿದಂತೆ ವಿಭಿನ್ನ ಭಾವನೆಗಳು ಮನೆ ಮಾಡುತ್ತವೆ. ಪ್ರತಿಯೊಬ್ಬ ಹೆಣ್ಣು ತನಗೆ ಸುಲಭ ಹೆರಿಗೆಯಾಗಲಿ ಎಂದು ಬಯಸುತ್ತಾಳೆ. ಆದರೆ ಎಲ್ಲರಿಗೂ ನಾರ್ಮಲ್ ಹೆರಿಗೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಹೆರಿಗೆ ಕೋಣೆಯಲ್ಲಿ ಎದುರಾಗುವ ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಇನ್ನು ಕೆಲವರು ಮಹಿಳೆಯರು ಹಲವಾರು ಕಾರಣಗಳಿಂದಾಗಿ ಸಿ ಸೆಕ್ಷನ್ ಹೆರಿಗೆಯನ್ನು ಬಯಸುತ್ತಾರೆ. ಇವತ್ತು ನಾನು ಹೇಳಿಕೊಡುವ ಈ 4 ಅಂಶದಲ್ಲಿ ನಾರ್ಮಲ್ ಹೆರಿಗೆಯ ಗುಟ್ಟು ಅಡಗಿದೆ. ಅವು ಯಾವಂತ ನೋಡೋಣ. ಮೊದಲನೆಯದಾಗಿ, ವಿಶೇಷವಾಗಿ ಡೆಲಿವರಿಯ ಬಗ್ಗೆ ಯಾವುದೇ ನಕಾರಾತ್ಮಕ ಸಂಭಾಷಣೆಯಲ್ಲಿ ಯಾರ ಜೊತೆಯಲ್ಲೂ ಕೂಡ ಭಾಗವಹಿಸಬೇಡಿ. ಒಂದು ವೇಳೆ ನೀವು ಸಂಭಾಷಣೆಯಲ್ಲಿ ಭಾಗಿಯಾದರೆ ನಾರ್ಮಲ್ ಡೆಲಿವರಿ ಆಗುವುದರ ಮೇಲೆ ಪರಿಣಾಮ ಬೀರುವ ಮೊದಲು ನೀವು ಈ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಲು ಪ್ರಾರಂಭಿಸಬಹುದು. ಇದು ನಿಮ್ಮ ಹಾಗೂ ನಿಮ್ಮ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆದಷ್ಟು ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿರಿ ಹಾಗೂ ಮ್ಯೂಸಿಕ್ ಕೇಳುವುದು, ನಿಮ್ಮನ್ನು ನೀವು ಬ್ಯುಸಿ ಇಡುವಂತೆ ಚಟುವಟಿಕೆಗಳನ್ನು ಮಾಡುತ್ತಾ ಇರಿ. ಹೀಗಾಗಿ ಬೇರೆಯವರ ಜೊತೆ ಡೆಲಿವರಿಯ ಬಗ್ಗೆ ನಕಾರಾತ್ಮಕ ಸಂಭಾಷಣೆಯಲ್ಲಿ ಭಾಗವಹಿಸುವುದರಿಂದ ನಾರ್ಮಲ್ ಡೆಲಿವರಿಯ ಬಗ್ಗೆ ನಿಮಗೆ ಭಯ, ಆತಂಕಗಳು ಹುಟ್ಟಬಹುದು. ಹೀಗಾಗಿ ನಕಾರಾತ್ಮಕ ಸಂಭಾಷಣೆಯಲ್ಲಿ ಭಾಗವಹಿಸುವುದು ಒಳ್ಳೆಯದಲ್ಲ. ಎರಡನೆಯದಾಗಿ, ಮೊದಲು ನಿಮ್ಮ ದೇಹ ಒಂದು ಮಗುವನ್ನು ಹೊತ್ತು ಹೆರುವುದಕ್ಕೆ ಶಕ್ತವಾಗಿದೆ ಎಂಬ ನಂಬಿಕೆ ಇರಲಿ. ನಂಬಿಕೆ ಗಂಭೀರ ಸಮಸ್ಯೆಗಳಿಲ್ಲದೆ ಹೋದರೆ ನಿಮಗೆ ನಾರ್ಮಲ್ ಡೆಲಿವರಿ ಸಾಧ್ಯ. ನಾರ್ಮಲ್ ಡೆಲಿವರಿ ಸಂದರ್ಭದಲ್ಲಿ ಉಂಟಾಗುವ ನೋವನ್ನು ತಡೆದುಕೊಳ್ಳಲು ಆ ಸಂದರ್ಭದಲ್ಲಿ ಮೆದುಳು ಒಂದು ನೋವು ನಿವಾರಕವನ್ನು ಬಿಡುಗಡೆಗೊಳಿಸುತ್ತದೆ. ಹೀಗಾಗಿ ಮೊದಲು ನಮ್ಮ ಮೇಲೆ ನಮಗೆ ಬಲವಾದ ನಂಬಿಕೆ ಇರಬೇಕು. ಆವಾಗಲೇ ನಮ್ಮ ಮೆದುಳು ಕೂಡ ನಮಗೆ ಸಹಕರಿಸುತ್ತದೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ನಮ್ಮ ಮೇಲೆ ಮೊದಲು ನಂಬಿಕೆ ಇರಬೇಕು. ನಮ್ಮಿಂದ ಆ ಕೆಲಸ ಆಗುತ್ತೆ ಅನ್ನುವ ಬಲವಾದ ನಂಬಿಕೆಯನ್ನು ಇಟ್ಟುಕೊಂಡರೆ ಮಾತ್ರ ಆ ಕೆಲಸ ಸುಗಮವಾಗುತ್ತದೆ. ಅದೇ ರೀತಿ ಮೂರನೆಯದಾಗಿ, ಇದು ತುಂಬ ಮುಖ್ಯ, ನೀವು ಎಂತಹ ಡಾಕ್ಟರನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂಬುದರಲ್ಲಿ ನಿಮ್ಮ ನಾರ್ಮಲ್ ಹೆರಿಗೆಯ ಗುಟ್ಟು ಅಡಗಿದೆ. ಏನೇ ಆತಂಕಗಳಿದ್ದರೆ ಡಾಕ್ಟರ್ರೊಂದಿಗೆ ಹಂಚಿಕೊಳ್ಳಬೇಕು. ಯಾವುದೇ ಮುಜುಗರವಿಲ್ಲದೆ ಎಲ್ಲ ವಿಷಯಗಳನ್ನು ಡಾಕ್ಟರ್ ಜೊತೆ ಹಂಚಿಕೊಳ್ಳಬೇಕು. ಇಲ್ಲದಿದ್ದರೆ ಮುಜುಗರ ಎನಿಸುತ್ತಿದ್ದರೆ ಹೇಗೆ ಕೇಳುವುದು ಅಂತ ಯಾವುದೇ ವಿಷಯವನ್ನು ಹಂಚಿಕೊಳ್ಳದೇ ಇದ್ದಲ್ಲಿ ನಿಮ್ಮ ಹೆರಿಗೆಯ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ. ಆದ ಕಾರಣ ಒಳ್ಳೆಯ ಡಾಕ್ಟರನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಅವರ ಕೊಟ್ಟ ಸಲಹೆಗಳನ್ನು ಯಥೇಚ್ಛವಾಗಿ ಪಾಲಿಸಬೇಕು. ಅದೇ ರೀತಿ ಐದನೆಯದಾಗಿ, ನಾರ್ಮಲ್ ಡೆಲಿವರಿಗೆ ಮಾನಸಿಕವಾಗಿ ಸಿದ್ಧರಾಗಿ. ಗರ್ಭಿಣಿಯಾಗಿದ್ದಾಗ ಕೆಲವು ಸುಲಭ ವ್ಯಾಯಾಮಗಳು ಮನಸ್ಸು ಗಟ್ಟಿಗೊಳಿಸುತ್ತದಂತೆ. ಉಸಿರಾಟದ ಟೆಕ್ನಿಕ್ಗಳನ್ನು ಮಾಡುತ್ತಿರಿ. ಒತ್ತಡ ನಿವಾರಿಸಲು ಸಂಗೀತ ಕೇಳುವುದು ಹಾಗೂ ಇನ್ನಿತರ ನಿಮ್ಮ ಇಷ್ಟದ ಕೆಲಸ ಮಾಡುತ್ತಿರಿ. ಮೊದಲು ಮಾನಸಿಕವಾಗಿ ದೃಢರಾಗಿ ಆಮೇಲೆ ಮಗುವನ್ನು ಹೆರುವುದರ ಬಗ್ಗೆ ಯೋಚನೆ ಮಾಡುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮಗೂ ಹಾಗೂ ನಿಮ್ಮ ಮಗುವಿಗೆ ಸಮಸ್ಯೆಯಾಗುವುದು. ಈ ಎಲ್ಲ 4 ಅಂಶಗಳನ್ನು ಯಥೇಚ್ಛವಾಗಿ ಪಾಲಿಸುತ್ತಾ ಬಂದರೆ ನಿಮ್ಮ ನಾರ್ಮಲ್ ಡೆಲಿವರಿಗೆ ಯಾವುದೇ ಕುಂದುಕೊರತೆ ಇಲ್ಲದೆ ಆಗುವುದು ಹಾಗೂ ತಾಯಿ ಹಾಗೂ ಮಗು ಇಬ್ಬರು ಆರೋಗ್ಯವಾಗಿರಬೇಕು ಅನ್ನುವುದಷ್ಟೇ ಈ ಅಂಶಗಳಲ್ಲಿ ಕೂಡಿದ್ದು. ಮಹಿಳೆಯರು ಗರ್ಭ ಧರಿಸಿದರೆ ಅವರಿಗೆ ಆರಂಭದಿಂದಲೇ ಒಂದು ಚಿಂತೆ ಕಾಡುತ್ತಿರುತ್ತದೆ. ಅದು ಯಾವುದೆಂದರೆ ನಾರ್ಮಲ್ ಹಾಗೂ ಸಿ ಸೆಕ್ಷನ್. ಆ ಚಿಂತೆ ಮುಕ್ತಿಯಾಗಬೇಕೆಂದರೆ ಈ 4 ಅಂಶಗಳನ್ನು ಪಾಲಿಸುವುದು ಒಳ್ಳೆಯದು. ಮೊದಲು ನಾವು ಅಂದರೆ ಗರ್ಭಿಣಿಯರು ಮಾನಸಿಕವಾಗಿ ಹಾಗೂ ನಮ್ಮ ಮೇಲೆ ನಾವು ನಂಬಿಕೆಯನ್ನಿಟ್ಟು ನಮ್ಮ ಮಗುವನ್ನು ಹೆರಲು ಸಿದ್ಧರಾಗಬೇಕು. ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.